ಜೋಕುಮಾರನ ಸುಳಿ ಸುಮಾರಿತ್ರಿ. ಹೆಂಗ್ರಿ ಇವ್ ಏನ ಸುದ್ದ ಕಾಣಿಸ್ತ ನೋಡಿದ ಅಗದಲ್ಲಿ ಹೊತ್ಕೊಂಡ ಬಿಡ್ತಿದೀವ ತಂಬೋಗಿ ಜೋಕುಮಾರ. ಆರು ಶಾಸ್ತ್ರ ಹದಿನೆಂಟು ಪುರಾಣ ಎಲ್ಲ ಏಕೋ ದೇವರ ಹೆಸರ ಏ ವದರಿ ವದರಿ ವೇದ ಶಾಸ್ತ್ರ ಓದೇ ದೇವರ ಸಪ್ತಹಾರ ಕೊತ್ತ ಹತ್ತಾರ ಎಬ್ಬಾರ ನಿನ್ನ ದೇವರ ತರಾಯಲ್ಲಿ ಅವರ ತೋರೆ ತೋರೆ ನಿನ್ನ ಕಲಿಸದ ಗೊರವೆನ ಕರಸೋಗೆ ನಿನ್ನ ದೇವರ ತೋರಿಸುತ್ತಾನ ವಾಪೋದೆಲ್ಲ ನನ್ನ ಮನ ಸೋ ನನ್ನ ಮನ ವಾಪೋ ನನ್ನ ಮನ ಸೋ ಈ ಪ್ರಶ್ನೆ ತಿಳಿದೇನು ಕನ ಸೋಗೆ ಸುಳ್ಳ ದೇವರಂತ ಮಳ ಹುಡುಗ ನೀನು ಸುಳ್ಳ ದೇವರಂತ ಮಳ ಹುಡುಗ ನೀನು ಸುಳ್ಳ ದೇವರಂತ ಮಳ ಹುಡುಗ ನೀನು ಕಂಬಗಿಯ ಹುಡುಗ ಇರ್ಲಿ ಮಾಸ್ತರ್ ಏನಾತ್ರಿ ನನಗೊಂದು ಮಾತು ಕೇಳೇನ್ರಿ ಅವ ಏನ್ ಕೇಳ್ತಾನ್ರಿ ತಮ್ಮ ನಿನಗ ನಾ ಬರೇ ಒಂದ ಮಾತು ಕೇಳೇನಿ ಏನತ್ ಕೇಳಿದ್ರಿ ನೀ ಊರದ ಗುಡ್ಡ ಸುತ್ತ ಕಲತ್ತಿದ್ಯ ಅದ ನಿನಗ್ ಬಿಟ್ಟು ಕೊಟ್ಟೆವಾರ ಕೇಳಿದ ಬರೇ ಒಂದ್ ಎರಡ ಪ್ರಶ್ನೆ ಒಂದು ಹೊರಿಗಂಡ್ಲೆ ಕೇಳ್ಯಾರ ನಿನಗೊಂದು ಭ್ರಮೆ ಆಗ್ಯದ ಭ್ರಮೆ ಆಗ್ಯದ ನಿನಗ ಏನು ಕೇಳೇನಿ ನಾವು ಬರೇ ಗಣಪತಿ ಬದಲು ಕೇಳ್ಕೊತ ಬಂದ ಇದನ್ನ ಬಿಟ್ರೆ ನಿನಗೆ ಏನು ಕೇಳೇ ಇಲ್ಲ ಹೌದ್ರಿ ಬರೇ ಸೂಕ್ಷ್ಮಿ ಒಳಗ ಮುಗಿಸಿದ್ರೆ ಎರಡು ಮಾತನೆ ಮುಗಿದು ಹೋಗ್ತಿತ್ತು ಮುಗಿತಿತ್ತು ನಿನಗ ಬೇಕಾಗಿ ಊರದ ಗುಡ್ಡ ಸುತ್ತ ಕಲತ್ತಿದಿ ನಾ ಏನ ಮಾಡಕಿದೀನಿ ಅದಕ್ಕ ಬೇಕಲ್ಲ ಸುಮ್ಮನೆ ಯಾಕ ಗುಡ್ಡ ಸುತ್ತ ಹಾಕಲತ್ತಿ ನೀನು ಎಷ್ಟು ಗಾಯ ಆಗ್ಯದಲ್ಲ ಅಷ್ಟ ಮಲಾಮ್ ಹಚ್ಚದಕ್ಕಲ್ಲಿ ಉಳ್ಕಾದ ಕಡೆ ಎಲ್ಲ ಮಲಾಮ್ ಹಚ್ಚಲತ್ತಿ ಅಂದ್ರ ಉಲಟ್ ರಿಯಾಕ್ಷನ್ ಆಗ್ಲಕ್ ಚಾಲೂ ಮಾಡ್ತದ ಹಂಗ ಒಂದ್ ಮಾತು ಹೇಳೇನ್ರಿ ಅವತ್ತ ಬುಟ್ಟಿ ಮೇಲೆ ಏನ ಬುಟ್ಟಿಯಾಗ ಜೋಕುಮಾರನ ಹೊತ್ಕೊಂಡು ತಿರುಗ್ಯಾಡ್ಲಕ್ ಇಕ್ಕಿದ ಯಾರ್ದ ಇಕ್ಕಿಗೆ ಯಾರ್ದ ಶ್ರಾಪ ಆಗ್ಯದ ಏ ನನಗ ಯಾವ ಶ್ರಾಪ ಆಗಿಲ್ಲ ನಿನಗೊಂದ್ ಭ್ರಮೆ ಆಗ್ಯದ ಆ ಜೋಕುಮಾರ ಹುಟ್ಟಿದ ನಿನಗ ತಳಾನ ಗೊತ್ತಿಲ್ಲ ನಿನಗ ಹೇಳಕ್ಕ ಬರುವತ್ತದ್ರ ಸುದ್ದಿ ನಿನಗ ಏನ ಕೇಳೇನ್ ನಾನು ಏನ್ ಕೇಳರಿ ಗಣಪತಿಗೆ ಜೋಕುಮಾರ್ಗ ಇದರ ಬದರ ಮೋತಿ ಯಾಕ ಆಗಂಗಿಲ್ಲ ಯಾಕಂಗಿಲ್ಲ ತಮ್ಮ ಪ್ರಶ್ನೆ ಉತ್ತರ ಬಿಡುಗಡೆ ಆಗಿಲ್ಲ ಎಲ್ಲ ಕೊಟ್ಟನಿ ಎಲ್ಲ ಏನ್ ಕೊಟ್ಟದಿ ನೋಡುವಾದ್ರ ದಗಲ ಬೇರೆ ಐತಿ ಹಂಗೈತ್ರಿ ತಳದಾಗ ಮಂಗಳ ಮೂರ್ತಿ ಮಂಗಳ ಮೂರ್ತಿ ಮಂಗಳ ಮೂರ್ತಿನ ಮಾಡಿಳ ಕಡೆ ಪಾರ್ವತಿ ಅದಕ್ಕೊಂದ ದಗದ ಮಾಡಿದ್ದಿಲ್ಲ ಕಿ ಏನ್ ಮಾಡಿದ್ದಿಲ್ಲ ಅದಕ್ಕ ಗಂಡಂಬು ಜೋಡ್ನ ಮಾಡಿದ್ದಿಲ್ಲ ಎಲ್ಲಾ ಸಪೈನ ಇಟ್ಟಿದ್ರು ಎಲ್ಲಾ ಸಪೈನ ಇಟ್ಬಿಟ್ಟಿದ್ರು ಜೋಕುಮಾರನ ಸುಳಿ ಸುಮಾರಿತ್ರಿ ಹಂಗ್ರಿ ಇವ್ ಎಲ್ಲಿ ಸುದ್ದ ಕಾಣಿಸ್ತೈತಿ ನೋಡಿದ ಅಗದಲ್ಲಿ ಹೊತ್ಕೊಂಡ ಬಿಡ್ತಿದೀವ ತಂಬೋಗಿ ಜೋಕುಮಾರ್ ಇಲ್ರಿ ಅವ್ಗೆ ಹೇಳಕ್ ಬರುವತ್ತಿಲ್ರಿ ಮತ್ ನಾ ಹೇಳ್ಬೇಕಾಗ್ಯದ ಇದು ಕುಣಿದು ನಾನ ಬಾರಿಸದ ನಾನಾಗ ಕಾಣ್ತೀನಿ ಬೆಳತನ ಯಾಕಂದ್ರ ಯಾಕ್ರಿ ಇವ ಜೋಕುಮಾರ್ ಮತ್ ಅದೊಂದ್ರ ಮೇಲಾಗಿ ಬುಟ್ಟಿ ಒಳಗ ಯಾಕೆ ಹೊತ್ಕೊಂಡು ತಿರುಗುತ್ತಾರೋ ಏ ತಮ್ಮ ಅದ್ರ ದಗದ ಬೇರೆ ಅದೋ ಸುರೇಶ ಹೆಂಗ್ರಿ ಈ ಜೋಕುಮಾರ್ ಏನ ತಾಯಿ ತಂದೆ ಹೊಟ್ಟಿಲೆ ಹುಟ್ಟಿ ಅನ್ನತ್ತ ನಿನಗೊಂದು ಭ್ರಮೆ ಆಗ್ಯದ ಇವಾಗೈತಿ ತಾಯಿ ತಂದೆ ಹೊಟ್ಟಿಲೆ ಹುಟ್ಟಿಲಿವ
ಯಾರ ಹೊಟ್ಟಿಲ ಹುಟ್ಟ ನೀವ? ನೀವ್ ಹುಟ್ಟಿದ ತಗದ ಬೇರೆ ಐತಿ. ಯಾಕಂದ್ರ ಹೆಂಗ್ರಿ, ಒಂದಾನೊಂದ ಟೈಮ್ದೊಳಗ ಒಂದ ಕೆರಿ ದಂಡ್ಯಾಗ ಏನಾಗಿತ್ತು, ಒಂದ ನದಿ ಇತ್ತು. ನದಿ ದಂಡ್ಯಾಗ ಹೆಣ್ಣ ಮಕ್ಕಳು ಜಳಕ ಮಾಡ್ತಿದ್ರು. ಅಲ್ಲಿದ ಜೋಕ್ ಋಷಿ ಹಾದ ನಡೆದಿದ್ದ. ಏನಾತವಾಗ ಜೋಕ್ ಋಷಿ ಹಾದ ನಡೆದಿದ್ದ. ಹೆಣ್ಣ ಮಕ್ಕಳ ಶರೀರ ನೋಡಿ ಇವನ ಕಾಮ ತಡ್ಕೊಲಕ್ ಆಗ್ಲಿಲ್ಲ. ಹೌದ್ರಿ, ಏನಾತ್ರಿ ಅವಾಗ ಆ ನದಿ ದಂಡಿ ಒಳಗ ಕರಿಕಿ ಬೆಳೆದ ನಿಂತಿತ್ತು. ಆ ಕರಿಕಿ ಮೇಲ ಜೋಕ್ ಋಷಿ ವೀರ್ಯ ಜರದ ಬಿತ್ತು. ಹೌದ್ರಿ, ಅವಾಗ ಕುಂಬಾರೊಬ್ಬ ಕತ್ತಿ ಸಾಕಿದ್ದ ಮನ್ಯಾಗ ಮಣ್ಣು ಹೊರಲಕ. ಏನಾತ್ರಿ ಮಣ್ಣ ಹೊರಲಕ ಕುಂಬಾರ ಕತ್ತಿ ಸಾಕಿದ್ದ. ದಿನನಿತ್ಯ ಮೇಲ ಕತ್ತಿ ಬಿಡ್ತಿದ್ದ. ಹೌದೌದು, ಏನಾತವಾಗ ಆ ಕತ್ತಿ ದಿನನಿತ್ಯ ಮೇಲಕ್ ಹೋಗ್ತಿತ್ತು. ಅಂದ ಆ ಟಾಯಮದೊಳಗ ಏನ್ ಮಾಡ್ತು, ಏನ್ ಮಾಡ್ತು, ನದಿ ದಂಡಿ ಕರಿಕಿ ಬಾಳ ಎತ್ತರ ಬೆಳದತ್ತೆ. ಕರಿಕಿ ಮೇಲಕ್ ಹೋಯ್ತು. ಅವಾಗೇನಾತ್ರಿ ಆ ಕರಿಕಿ ಒಳಗ ಜೋಕ್ ಋಷಿ ವೀರ್ಯ ಜರದ ಏನ ಬಿದ್ದಿತ್ತಲ್ಲ, ವೀರ್ಯ ಸಮೇತನ ಕರಿಕಿ ಮೇದ ಬಿಡುತ್ತೆ. ಯಾವ್ದ ಕತ್ತಿ ಕತ್ತಿ ಆತ ಹಂಗ ದಿನನಿತ್ಯ ಮೇಯ್ತಿತ್ತು, ಮನೆಗೆ ಬರ್ತಿತ್ತು. ಹಿಂಗ ಮಾಡ್ಕೋತ ಕೆಲವೊಂದು ದಿನಗಳು ಹಾದು ಗರ್ಭ ತುಂಬಿತ್ತು. ಯಾಕೆ ಗರ್ಭವತಿ ಆತು ಕತ್ತಿ? ಅವಾಗ ಏನಾದ್ರ ಮುಂದ ಕೆಲವೊಂದು ದಿನಗಳು ಹಾದು ಅವಾಗ್ರಿ ತುಂಬಿ ಏಯ್ಲಕ್ಕಾಯ್ತು. ಯಾವ ಕುಂಬಾರನ ಮನಿ ಒಳಗ ಕತ್ತಿ, ಆ ಮನಿ ಒಳಗ ಕುಂಬಾರನ ಮನಿ ಒಳಗ ಕತ್ತಿ ಎಲ್ಲ ಏಯ್ತು. ಕರೆ ಅದ ಕತ್ತಿ ಹೊಟ್ಟಿಲೆ ಕತ್ತಿ ಹುಟ್ಟಿದ್ರ ಮನೆಯಾಗ ಇಟ್ಕೋತಿದ್ದವ. ಕತ್ತಿ ಹೊಟ್ಟಿಲೆ ಕತ್ತಿ ಹುಟ್ಟಲಿಲ್ಲ. ಹೆಂಗ ಹುಟ್ಟಿತ್ತು? ಶರೀರ ಎಲ್ಲ ಮನಸ್ಸಂದಿತ್ತು, ಬಾರದನ ಮಾತ್ರ ಕತ್ತಿ ಇದಿತ್ತು. ಅವ್ ಹೇಳ್ಬೇಕಾಗಿತ್ರಿ ಖರೆ, ಅವ್ ಹೇಳಕ್ ಬರ್ವತ್ರಿ. ನಾ ಹೇಳ್ಬೇಕಾಗ್ಯದ, ಹೇಳಂದ್ರ ಹೇಳ್ತೀನ್ರಿ, ಬೇಡಂದ್ರ ಬಿಡ್ತೀನ್ರಿ ಮತ್ತ. ಹ್ಞೂ, ಯಾಕಂದ್ರ ಮಕ್ಕಳ ಮಂದಿ ಕೂಡೇರಿ ಏನವ ಹೆಣ್ಮಗಳಾಗಿ ಇಂಥದ್ ಮಾತಾಡ್ತಾಳ ಅಂತ ಬೇಡ. ಯಾಕಂದ್ರ ವಿಷಯಕ್ಕೆ ವಿಷಯ ಹೋಗ್ಬೇಕಾಗ್ಯದ. ಹಂಗ ಶರೀರ ಎಲ್ಲ ಮನುಷ್ಯಂದಿತ್ತು, ಮನುಷ್ಯಂದಿತ್ತು, ಭಾರದನ ಮಾತ್ರ ಕತ್ತಿದಿತ್ತು. ಅದ ಇದ್ರ ಇರುವತ್ತೆ ಕುಂಬಾರ ಮನ್ಯಾಗ ಒಂದ್ ತಗದಾಗಿತ್ರಿ. ಯಾಗವ ಕುಂಬಾರ ಮನ್ಯಾಗ ಏನಾಗಿತ್ತು? ಕುಂಬಾರನ ಹೆಂಡತಿ ಜಗಾಡಿ ಒಂದ್ ವರ್ಷ ತವ್ರ ಮನೆಗೆ ಹೋಗಿದ್ದಳ್ರಿಕಿ. ಏನಾತ ಅವಾಗ ಕುಂಬಾರ ಅಂದ ಏನಾತಾರ ಕುಂಬಾರ ಕಾತಿ ಐದ್ ಐತ್ ಖರೆ, ಕಾತಿ ಐದಿತ್ತಂದ್ರ ಇಟ್ಕೋತೀನಿ. ಇದು ಕತ್ತಿ ಹೊಟ್ಟೆಲೆ ಮನುಷ್ಯ ಹುಟ್ಟ್ಯದ. ಜೋರ್ ಕರ್ತ ಹೊತ್ತ ಹೊಂಡಿಸಿ ಮಂದಿಗೆ ಗೊತ್ತಾತಂದ್ರ ಏನಾತಾರ ಮಂದಿ, ಯಾನು ಕುಂಬಾರ ಮನೆ ಕತ್ತಿ ಹೊಟ್ಟೆಲೆ ಮನುಷ್ಯ ಹುಟ್ಟ್ಯದತ್ತ. ಜೋರ್ ಕರ್ ಮಂದಿಗೆ ಗೊತ್ತಾದ್ರ ಯಾನು ಕುಂಬಾರ ಹ್ಯಾಂಡ್ ತಗೊಂಡ್ಲೆ ಕತ್ತಿ ಸಹಿತ ಬಿಟ್ಟಿಲ್ಲ ನಮಗ ಅಂದಿಗಿಂದ್ರ ಯಾನ್ ಮಾಡ್ಲಿ ಅಯ್ಯಪ್ಪ. ಅದ್ರ ಸಂಬಂಧ ಇದನ್ನ ದಾಟಸ್ತನಂತ ಮನೆಯಾಗಿಂದ. ಅವಾಗ ಏನ್ ಮಾಡ್ತಾನ ಕುಂಬಾರ ದಾಟಿಸ್ಬೇಕಾದ್ರ ಮಾಸ್ತರ ಜಾತಿ ಅತಿ ಮಾತಾಡ್ಲಕ್ ನಾವೇನು ಬಹಳ ದೊಡ್ಡ ಗಣಪಂಡಿತ್ರಲ್ಲ. ಒಂದೊಂದು ಜಾತಿ ಒಳಗ ಹೋಗಿ ಸಂರಕ್ಷಣೆ ಆಗ್ಯದ ಇದು. ಯಾಕಂದ್ರ ಕುಂಬಾರ ಮನೆಯಾಗ ಹುಟ್ಟಬೇಕಾತು, ಹುಟ್ಟಬೇಕಾತು. ಮುಂದ ಒಬ್ರ ಕೋಳಿ ಪಕ್ಕಿ ಅಂತೇಳಿ ಅವ್ರ ತಲೆ ಮ್ಯಾಗಿದ್ರು ಮೆರವಣಿಗೆ ತಿರುಗ್ಯಾಡ್ಬೇಕಾತು, ತಿರುಗ್ಯಾಡ್ಬೇಕಾತು. ಮುಂದ ಬಂದ್ ಇವ್ರ ಚಟ ಒಂಜರ ಸುಮಾರಿತ್ರಿ. ಏನಾತು ಗುಳ್ಳವ ಜಳಕ ಮಾಡ್ತೀಳ ಬಚ್ಚಲಾಗ. ಏನಾತ ಅವಾಗ ಇದ ಕಂಬೋಗಿ ಜೋಕುಮಾರ ಚಟಾನ ಸುಮಾರದವ್ರಿ ಕಚ್ಚರ್ ಕಂಪನಿ ಊರು. ಹಂಗ್ರಿ ಇವ ಏನ್ ಮಾಡಿದ ಜೋಕುಮಾರ ಸುಮ್ಮ ಕೊಂಡಿರ್ಲಿಲ್ಲ, ಗುಳ್ಳವ ಜಳಕ ಮಾಡ್ತಿದ್ದಳು. ಏನ್ ಮಾಡಿದ ಜೋಕುಮಾರ ಇವನು ಬಾರದ ನೀವೊಂದು ನೀಟ್ ಬಾಡ್ರಿ ಒಂದು. ಹಂಗ ಹಂಗ್ರಿ ಸ್ವಾಂಟಕ್ ಸುತ್ತ ಜಾಲಿಕಾಯಿ ಬಡಿತಿದ್ದ ಇವನು ಪಾಡ ಮತ್ತ. ಇವ ಏನ್ ಮಾಡಿದ್ದ, ಏನ್ ಮಾಡಿದ್ದ ಗುಳ್ಳವ ಏನ್ ಜಳಕ ಮಾಡ್ತಿದ್ದಳಲ್ಲ. ನಮ್ ಯೂಟ್ಯೂಬ್ ಚಾನೆಲ್ ದವ್ರು ಹತ್ತಾರ ಅವ್ರು ವಿದ್ಯಾಕ ಬಂದಳ ಅಂದ್ರೆ ಫುಲ್ ಕಾಮಿಡಿ ಅಂತಾರ ಅವ್ರು. ಇರ್ಲಿ, ಯಾಕಂದ್ರ ಇವ ಸುಮ್ಮ ಕೊಂಡಿರ್ಲಿಲ್ಲ. ಏನ್ ಮಾಡ್ದ ಬತ್ತಲ ಮೋರಿಲಿ ಹನಿಕೆ ಹಾಕಿ ನೋಡ್ಲಕ್ ಚಾಲೋ ಮಾಡದ. ಅವಾಗ ಗುಳ್ಳ ಒಳಗೆ ಸೇರ್ತಾಳ. ಏ ಬತ್ತಲ ಒಳಗಿಂದ ಏನೋ ಬಂದದಪ್ಪ, ಯಾರೋ ನಿಂತಾರ ತಿಳಿತಾನ. ಅಣ್ಣ ತಮ್ರನ್ನ ಗೋಳೆ ಮಾಡಿಬಿಟ್ಲು. ಅವಾಗ ಏನಾತ್ರಿ ಅಕ್ಕಿ ಅಣ್ಣ ತಮ್ರೆಲ್ಲ ಗ್ವಾಳೆ ಹಾಕಿಸಿಂದ ಇವನ ನೋಡ್ಲಕ್ ಬಡದ ಹೋಗಿ ಇವನು ಬಡದ ತೀರ್ಬೇಕಂತೇಳಿ ಇವನ್ ಹಿಂಬಾಲ ಬೇನಾಯ್ತರು. ಇದ ಓಡ್ಯಾಡಕ್ ಹೈತ್ರಿ ಮಾಸ್ತರ, ಒರೇ ಹೊಲಗೋಟ ಹೊಲಗೋಟ ಜಿಗಿಲಾಯ್ತು ಅಡ್ಡಾಡ ಅಡ್ಡಾಡ ಎಲ್ಲಾ ಕಡೆ ಜಿಕ್ಕೋತ ಹೋತು. ಮುಂದೆ ಇವ್ ಕಾಮಾನೆ ಬೆಂಡಿ ಹೊಲನ ಸಿಗ್ಬೇಕಾ ಬೀಳಕ. ಏನ್ ಮಾಡಿದ ಇವರು ಬಡತಿ ಗಂಜಿಕಿಸಿಂದ ಬೆಂಡಿ ಹೊಲದಾಗ ಡಬ್ಬ ಬಿದ್ದ ಹೋಗಿ ಡಬ್ಬ ಬಿದ್ದ ಅಲ್ಲಿದ ಬತ್ತು ನೋಡ್ರಿ ಔಷಧಿ ಬೆಂಡಿ ಗಿಡದಾಗ. ಈಗ ತಿಳಿದಿರ್ಬೇಕ್ರಲ್ಲ ಹೇಳಕ್ ಹತ್ತದನ್ರಿ ನಿಮಗೆ ಬೆಂಡಿ ಗಿಡದಾಗ ಹೋತು ಮಾನ್ಯ. ಅದಕ್ಕ ಬೆಂಡಿ ಕೈ ತಿನ್ನಕ್ ಕಾಲತ್ತಿದ್ದ ಕಾಕ ನಾನು ನೋಡೇನ್ರಿ ಮನೇಲಿ. ಇರ್ಲಿ ಮಾಸ್ತರ್, ಅದಕ್ಕ ಹಿಂಗಾಗ್ಯದ ತಮ್ಮ. ಏನಾಗೈತಿ ನೋಡು, ಎಲ್ಲಾರ ಹೆಸರು ಇಡ್ತಾರ ಕರೆ, ಜೋಕುಮಾರನ ಹೆಸರು ಯಾರು ಇಡಂಗಿಲ್ಲ. ಯಾಕೆ ಇಡಂಗಿಲ್ಲ? ರಾವಣನ ಹೆಸರು ಸಹಿತ ರಾವಣ ತೇಳಿ ಸಹಿತ ಇಡಂಗಿಲ್ಲ. ರಾವಣತ್ ಹೆಸರು ಇಟ್ಟಂದ್ರ ಅವ್ನ ಶಾಖಾದ ಮ್ಯಾಗ ಪರಸ್ತ್ರೀಯರ ಅಪಹರಣ ಮಾಡ್ಲಕ ಬೇಕವ. ಹೆಸರು ಮೇಲೆ ಜಗತೈತಿ. ಇನ್ನ ಜೋಕುಮಾರ ತೇಳಿಸಿಂದ ಅವ್ನ ಅವನ ಹೆಸರು ಸರ್ಕಾರ ಮತ್ತೊಂದ ಕೂಸಿಗಿಟ್ರನ ಏನಾಗ್ತದ? ಮಂದಿ ಕೈಯಾಗ ಬಡಿಸ್ಕೊಂಡು ಸಾಯ್ಲಕ್ಕ ಬೇಕಿದ ಹೋಗತೈತಿ, ಅದ ಬಿಡಂಗಿಲ್ಲ. ಹೌದೌದು,
ರಾಮತ್ ಹೆಸರಿಟ್ರ ಸ್ವಲ್ಪರೇ ಸಂಸಾರದೊಳಗ ಜರಾರಿಗೆ ವನವಾಸಾಗಿ ಹೋಗಲಕ್ಕ ಬೇಕು. ಹಂಗ ಒಂದೊಂದ್ ಹೆಸರ ಮೇಲೆ ಒಂದೊಂದ್ ಯಾವಾರ ಜಗತ್ತೋತಮ್ಮ, ಇದು ಹಿಂಗೈತಿ ಯಾವಾರ ಯಾವ ಜೋಕುಮಾರ್ ಅಂದ. ನೀ ಹೇಳ್ತಿಯಲ್ಲ ಅವನ ತಾಯಿ ಉಕ್ಕಾದೇವಿ ತಂದೆ ಅನಿರುದ್ಧ ಅಂತ ಹೇಳ್ತದ, ಪುರಾಣ ಬದ್ಧವಾಗಿ ಹೇಳ್ತದ. ಕರೆ ಅವ ತಾಯಿ ತಂದೆ ಹೊಟ್ಟೆಲೆ ಹುಟ್ಟಿದ ಮಗಾನ ಅಲ್ಲ. ಯಾಕಂದ್ರ ತಮ್ಮ ಅದ್ರ ಯಾವಾರ ಹಿಂಗೈತಿ ನನಗ ತಿಳಿದಷ್ಟು ನಾ ಹೇಳೇನಿ. ಮತ್ತ ಈ ಭೂಮಿಗೆ ಆಧಾರದನತ್ರಿ ಆದಿಶೇಷ ಆದಿಶೇಷ ಆಧಾರ ಅಂತ ಹೇಳ್ತಾನ. ಕೆಳಗ ಇವ್ ಏನ ಕರಿ ಛತ್ರಿ ಅಂತ ಅಂದ ನೋಡ್ರಿ. ಹ್ಞೂ, ಛತ್ರಿ ತಂದಾನ. ಕರಿ ಛತ್ರಿ ಇರ್ತೈತಿರಿ, ಅದಕ್ಕ 8 ಕಡ್ಡಿ ಇರ್ತಾವ. ಈಗ ಸದ ಲೌಕಿಕದೊಳಗ ಛತ್ರಿ ತೋರಿಸ್ತಾರ 12 ಕಡ್ಡಿ ಇದಾವ, ಅದಕ್ಕೆ ಏನ್ ಅನ್ಬೇಕತಿ? ಓ ಈಗ ಈಗ ಸದ್ದ ಲೌಕಿಕದೊಳಗ ಛತ್ರಿ ಅದ ಬಹಿರಂಗದೊಳಗ. ಹೌದೌದ್ರಿ, 12 ಕಡ್ಡಿ ಇರ್ತಾವ. ಅದಕ್ಕ 12 ಕಡ್ಡಿ ಅದಾವ, 8 ಕಡ್ಡಿ ಇರ್ತಾವ. ನಿನಗೆ ಯಾವ ಮಗ ಹೇಳ್ಯಾನ? ಬೇಕಲ್ಲ ಕೊಟ್ಟ ಹೋಗ್ಲಿಕ್ಕೆ ಮಸೀಬ್ನಳ ಮರಿ ಅನ್ ಬೇಡ. ಇದಕ್ಕೆ ಹೊತ್ತು ಹೊಂಡು ಕೊಡದ ನಿಮಗೆ ಹೇಳ್ಯಾನ? ಏನತ್ತ ಹೊತ್ತು ಹೊಂಡೋದ್ರಾಗ ನಿಮ್ಮ ಮೇಟಿ ಹೇಳ್ತೇನೆ. ಏ ನಿನ್ನ ನಾನ್ ನಿನ್ನ ಮನಿಯೊಳಗ ನಿನ್ನ ಬಾಂಧ ನಾ ಮೇಟಿ ಹೆಚ್ಚದಾಕಿ ನಿನ್ನ ಪರದಂಡಿ ಆಗಿ ತಿರುಗುತ್ತಿದ್ದಲ್ಲ. ಓ ಪರದೇಶಿ ಮ್ಯಾಲ ಹೊರದೇಶಿ, ಪರದೇಶಿ ಆಗಿ ತಿರುಗುತ್ತಿದ್ದಿ ನಿನ್ನ ನಿನ್ನ ಮೇಟಿ ಹೆಚ್ಚದಾಕಿನ. ನನ್ನಿಂದ ಮೇಟಿ ಹೆತ್ತಿ ಉಪಕಾರ ಹಿಡಿ ಜಾತಿ ಅಲ್ರಿ ಮೂರು ಮಂದಿ ಉಂಡಾಗಲಾಗ ಅದೇನೋ ಮಾಡ್ತಾರತ್ತಲ್ರಿ. ಹಂಗ ನಡದದ ಇವನ ತಗದ. ಹೌದೌದು ತಮ್ಮ, ಹಂತದಗದ ಮಾಡ್ಲಕ್ ಹೋಗ್ಬೇಡ. ಹೋಗ್ಬೇಡ. ಮತ್ತೊಂದು ಮಾತು ಹೇಳೇನ್ರಿ, ತೆಳಗ ಈ ಆದಿಶೇಷ ಅದನತ್ತ ಹೇಳ್ತಾನ ತಮ್ಮ. ಆದಿಶೇಷ ಅದನ್ನು ಹೌದು ಒಪ್ಪಗೋಣು. ಕೆಳಗ ಇವಳ ಲೋಕದವ ಅದವ್ರಲಿ ಯಾವ್ಯಾವ? ಯಾವ್ಯಾವ್ರಿ? ಅತ್ತಳ, ವಿತ್ತಳ, ಸುತ್ತಳ, ತಳತಳ, ಮಹತ್ತಳ, ರಸತಳ, ಪಾತಾಳ. ಪಾತಾಳ ಲೋಕದಾಗ ನಿನ್ನ ಆದಿಶೇಷ ಮೆಟ್ಟ ಐತಿ. ಕೆಳಗೊಂದ ಪದರ ಭೂಮಿ ನಂದು ಹತ್ತೈತಿ. ಭೂಮಿ ಹತ್ತೈತಿ? ನಂದ ಒಂದು ಪದರ ಭೂಮಿ ಹತ್ತೈತಿ ಅನ್ನಂಡ್ರೆ ಇದು ಗಜ ನಿಂತೈತಿ ಈ ಆದಿಶೇಷ. ನಾನ ಇರ್ಲಿಕ್ಕಂದ್ರ ನೀ ಏನ್ ನಿಂದಿರ್ತಿದ್ಯ? ಹೆಂಗ್ ನಿಂದಿರ್ತಿದ್ದಿ? ಮಾವು ಒಂದ್ ಗಜ ಅಂತರ್ ನಿಂತಿದ್ದ ಅಂದ್ರೆ ನೀನು ಒಂದ್ ಗಜ ಅಂತರ್ ನಿಂತು ತೋರಿಸು, ಅದಕ್ಕೇನು ಸಂಬಂಧ? ಇವ್ರು ಅಂತರ್ ನಿಂದಿರ್ತಾರ, ಇವ್ರ ಟೈಮ್ ಬೇರೆ ರೀ. ಏನ್ ನಿಂದಿರ್ತಾರ ಇವ್ರ ಅಂತರ? ಆ ಕಡೆ ಏಳು ಮನ ಕಟ್ಟಿಗೆ ಸಜ್ಜು ಮಾಡಿ ಈ ಕಡೆ ಅಂತರ್ ನಿಂದಿರ್ಸುದ್ರಿ ಇವನು. ನಾವೇ ದುಡಿಯೋದು, ನಾವೇ ಊಟ ಮಾಡುವ, ಏ ನಿಮ್ಮ ದೇವರ ಪಾಲಯಲ್ಲೇ. ಏ ನಮ್ಮ ಸುಖ ದುಃಖ ನಾವೇ ನೋಡತೀವಿ, ನಿಮ್ಮ ದೇವರ ಎಲ್ಲಕ್ಕೆ ಮೋತಿ ಪುತ್ತ ಕೇಳಕೋತೇ. ನಾವೇ ನೋಡತೀವಿ, ನಿಮ್ಮ ದೇವರಲ್ಲಕ್ಕೆ ಮೋತಿ ಪುತ್ತ ಕೇಳಕೋತಿ. ನೀನೇ ದೇವರ ಅಂತ ಯಾರ ಅರಿತಾರ? ನೀನೇ ದೇವರ ಅಂತ ಯಾರ ಅರಿತಾರ? ಯಾವ ಉಗುರ ಅಂದ್ರ ಗಂಡ ಐತಿ ಅತ್ರಿ, ಕೂದಲ ಅಂದ್ರ ಗಂಡ ಐತಿ, ಎಲು ಅಂದ್ರ ಗಂಡ ಐತಿ, ಹಲ್ಲಂದ್ರ ಗಂಡ ಐತಿ. ಹೇಳ್ತಾನು ಏನು ಮೊಳ್ಳ? ಏನ್ ಧಾರವಾಡ ಗುಳಿಗೆ ಅದು ಮುಗದವೆ ನಿನಗ? ಯಾಕ ಇಲ್ಲಿ ಆಧ್ಯಾತ್ಮಿಕ ಅಭ್ಯಾಸ ಮಾಡಿದವರು ಅದರ ಒಳಗೆ ನೋಡು. ಗಂಡಂಬು ವಸ್ತು ಅಜರಾಮರವಾಗಿ ಉಳಿಬೇಕ. ಉಳಿಬೇಕಲ್ಲ, ಸುಟ್ಟು ನಾಶ ಆಗಬಾರ್ದದ. ಆಗ್ಬಾರ್ದು ನಾಶ ಆಗಲ್ದ ವಸ್ತು ಅಷ್ಟ ಗಂಡ ಐತಿ ಅಂತ ಹೇಳ್ತಾರ. ಮೈ ಕೂದಲಾಗ್ಲಿ, ಉಗುರಾಗ್ಲಿ, ಹಲ್ಲಾಗ್ಲಿ, ಎಲುವಾಗ್ಲಿ, ಸುಟ್ಟು ಬೂದಿ ಆಗ್ತವ ನಿಲ್ರಿ. ಶರೀರ ಸತ್ತ ಮೇಲೆ ದಹನ ಮಾಡ್ರಪ್ಪ ಅಂದ್ರೆ ಇವೆಲ್ಲ ಸುಟ್ಟು ಬೂದಿ ಆಗ್ತಾವ. ಕೂದಲ ಸುಡ್ತದ, ಉಗುರ ಸುಡ್ತದ, ಹಲ್ಲು ಸುಡ್ತಾವ, ಎಲು ಸುಡ್ತೈತಿ. ಇದ ಹಂಗ ಗಂಡ ಆಗ್ತತಿ? ಗಂಡ ನೀವು ನೋಡ್ರಿ ಸೀಟಿ ಹೋಗೋದು ಪಾಪ. ಏನ್ ಹೆಟ್ಟು ಸಿಗದೇನು? ಎಲ್ಲ ನಾ ಮಾಡೇನಿ ನನ್ನಿಂದ ಏನಾಗೈತಿ ನಿನ್ನಿಂದ? ಮೈ ಎಲ್ಲ ಇದೆಲ್ಲ ಗಂಡ ಐತಿ ಅಂತ ಹೇಳಿದಿ ಸುರೇಶ್ ಮಾಸ್ತರ, ಕೆಲಸ ಆಗಂಗಿಲ್ಲ. ಹಲ್ಲ ಗಂಡ ಐತಿ ಅಂದಿ, ಹಲ್ಲ ಯಾಕೆ ಬೀಳ್ತಾವ? ಅಜರಾಮರವಾಗಿ ಉಳಿಬೇಕಾಗಿತ್ತಲ್ಲ ಇವ. ಕೂದಲ ಗಂಡ ಅಂದಿ, ಕೂದಲ ಯಾಕೆ ಉದುರ್ತಾವ? ಯಾಕೆ ಉದುರ್ತಾವ? ಚಟ ಐತಿ ಉದುರಿ ಮತ್ತ ಹ್ಞೂ. ನಾ ಏನ್ರಿ ಅನ್ನಲ್ಲ, ನೀವ್ ಏನ್ರಿ ತಿಳ್ಕೊಂಡ್ರಿಪ್ಪ? ಯಾಕಂದ್ರ ಇದು ಅಲ್ಲದ ಒಂದ್ ಮಾತು ಹೇಳೇನ್ರಿ. ಏನತ್ತ? ಎಲ್ಲ ನನ್ನಿಂದ ಆಗೈತಿ, ನಾನ ದೊಡ್ಡವ, ಅಪ್ಪ ಬಾಳ ದೊಡ್ಡವ. ಹೇಳತ್ತಾನು
ತಮ್ಮ ಅಪ್ಪ ಇದ್ರೆ ಇರ್ಬೇಕಂತವ ಇರ್ಬೇಕಪ್ಪ. ಜನ್ಮ ಕೊಟ್ಟಿರುವಂತ ಮಕ್ಕಳ ಸಂರಕ್ಷಣೆ ಮಾಡ್ತಿರ್ಬೇಕು ಅವ ಜಗದಾಗ ಅಪ್ಪ ದೊಡ್ಡವ. ಹೌದೌದ್ರಿ. ಕರೆ ಇವ್ರ ಅಪ್ಪನ ತಗದು ಅಂತ ತಪ್ಪೇ ಅದರಿ ತಳದಾಗ. ಹೆಂಗ ಇವ್ರ ಅಪ್ಪ ಚಂದ್ರಗುಪ್ತ ಅರಸಿದ್ದ. ಏನಾತು ಮನ್ಯಾಗ ಹೆಂಡತಿ 3 ತಿಂಗಳ ಗರ್ಭವತಿ ಇದ್ದಳು. ಅವಾಗ ಏನಾತ್ರಿ 12 ವರ್ಷ ತಪ ಮಾಡ್ತಾನಂತೇಳಿ 12 ವರ್ಷ ತಪ ಮಾಡ್ಲಾಕ್ ಹೋದ. 12 ವರ್ಷ ತಪ ಮಾಡ್ಲಾಕ್ ಹೋದ. 12 ವರ್ಷ ತಪ ಮುಗಿಸಿ ಮನೆಗೆ ಬರೋದ್ರ ಒಳಗಾಗಿ ಏನಾಗಿತ್ತು ಮನಿ ಒಳಗ? ಮನಿ ಒಳಗ ಹೆಣ್ಣು ಮಗಳ ಜನ್ಮ ತಾಳು ಪ್ರಾಯಕ್ಕೆ ಬಂದನಿತ್ತಿಳು. ಅವಾಗ ಏನಾತ್ರಿ ಮುಂಜಾನೆ ಎದ್ದ ಮಗಳ ಜಳಕ ಮಾಡ್ಬೇಕಂತೇಳಿ ತನ್ನ ಕುಬುಸ ತೆಗೆದ ಗೂಟಿನ ಮೇಲೆ ಹಾಕಿ ಜಳಕಕ್ಕೆ ಕೂತಿಳು. ಅವಾಗ ಏನಾತ್ರಿ 12 ವರ್ಷ ತಪ ಮಾಡಿದಂಗ ಮನೆಯಾಗಿಂದ ಹೊರಗಿಂದ ಒಳಗಿಂದ ಎಲ್ಲಾ ತಿಳಿಬೇಕಾಗಿತ್ತಲ್ಲ. ತಿಳಿಬೇಕಲ್ಲ. ಸಾಧು ಅಂದ್ರ ಎದಕ್ಕಂದಾರಿದನ? ಎದಕ್ಕಂದಾರಿ? ಸಾಂದ್ರ ಆರು ಧೂ ಅಂದ್ರ ತೊಳಿ. ಧೂ ಅಂದ್ರ ತೊಳಿ. ಕಾಮ ಕ್ರೋಧ ಲೋಭ ಮೋಹ ಮದ ಮಚ್ಚರ ಏನಾಗ್ತದ? ಆರು ಗುಣಗಳು ತೊಳೆದ ಮಾತ್ರ ಸಾಧು ಆಗ್ತಾನೆ. ಇರ್ಲಿಕ್ಕಂದ್ರ ಅವ ಸಾಧು ಆಗಂಗಿಲ್ಲ. ಹೌದೌದು. ಕಂಬೋಗಿ ಅವನಗತ್ತೆ ಚೋದು ಆಗ್ಲಾಕ್ ಚಾಲೂ ಮಾಡ್ತಾನ ಅವ ಸಾಧು ಆಗಂಗಿಲ್ಲ. ಇವರು ಹಂಗರಿ? ಇವ್ರ ಹಂಗ? ಇವ್ರ ಹಗಲ್ಕೋ ಸಾಧು ರಾತ್ಕೋ ಚೋದು ಹಿಂಗದಾರ ಇವ್ರ ತಗದ. ಹಂಗ ಮನಿ ಒಳಗೇನ ಹೆಣ್ಣು ಹುಟ್ಟಿಯೋದು ಗಂಡು ಹುಟ್ಟಿಯೋದು ಅರು ಆಗ್ಲಿಲ್ಲ ನಿಮ್ಮ ಅಪ್ಪ ಚಂದ್ರಗುಪ್ತ ಅರಸಗ? ಅರು ಆಗ್ಲಿಲ್ಲ. 12 ವರ್ಷ ತಪ ಮುಗಿಸಿ ಬಂದ ಬಾಗಿಲು ಹೊರಗ ನಿತ್ತ. ಏನಾತವಾಗ ಇವನ ನೆದರ ಬಿತ್ತ ಕುಬಿಸಿನ ಮ್ಯಾಲ. ಕುಬಿಸಿನ ಮ್ಯಾಲ ಬಿತ್ತ ನೆದರ ಇವಂದ. ಇಂತ ಯವನ ಹುಡುಗಿ ನಮ್ಮ ಮನ್ಯಾಗ ಯಾರ ಅಂದ? ಅವಾಗ ಮಗಳ ಅರು ಆಗ್ಲಿಲ್ಲ. ಅರು ಆಗ್ಲಿಲ್ಲ. ಇಂತ ಯವನ ಹುಡುಗಿ ನಮ್ಮ ಮನಿ ಒಳಗ ಯಾರ ಅಂತೇಳಿ ಮಗಳ ಕಬರ್ ಹಿಡಿಲಿಲ್ಲ. ಮಗಳ ಮ್ಯಾಲ ಮನಸ್ಸು ಮಾಡಿದ. ಮನಸ್ಸು ಮಾಡಿ ಏನಾತು ಹೇಳ್ತಾಳ ಮಗಳೇ? ಅಪ್ಪ ಏನಂತ ಹೇಳ್ತಾಳ ಮಗಳ? ನೀ ತಪ ಮಾಡ್ಲಕ್ ಹೋಗಿದ್ದೆಲ್ಲಪ್ಪ ನಿನ್ನ ಮನಿ ಒಳಗ ನಾ ಹೆಣ್ಣು ಮಗಳ ಜನ್ಮ ತಾಳೇನಿ. ನನ್ನ ಮ್ಯಾಲ ಮನಸ್ಸು ಮಾಡಬೇಡ ತಂದೆ ಅಂತೇಳಿ ಮಗಳ ಕೈ ಕಾಲ ಬಿದ್ದ ಕೇಳ್ಕೊಂಡ್ರು ಕರುಣೆ ಬರ್ಲಿಲ್ಲ ಇವರಪ್ಪ ಕಟ್ಟುಕಗ. ಕರುಣೆ ಬರ್ಲಿಲ್ಲ. ಅವಾಗ ಮಗಳ ಗಾಬರಿಯಾಗಿ ಅಡವಿ ಒಳಗ ಓಡ್ತಾಳ. ಅವಾಗ ಏನಾತ್ರಿ ಅಡವಿ ಒಳಗ ಓಡಿ ಹೋಗಿ ಒಂದ ಸಿಂಧಿ ಗಿಡ ಆಗಿ ನಿತ್ತಳು. ಏನಾತು ಇವ ಹೋಗಿ ಬಂದ ಓಡಿ ಬಂದ ಸಿಂಧಿ ಗಿಡದಾಗ ನೋಡ್ತಾನ. ಸಿಂಧಿ ಗಿಡದಾಗ ನೋಡಿದ. ಸಿಂಧಿ ಗಿಡ ಆಗಿ ನಿಂತದ್ಯ? ನೀ ಸಿಂಧಿ ಗಿಡಾರಿಯಾಗಿ ನಿಂದ್ರು ಇಂದ ಬೇನ ಗಿಡಾರಿಯಾಗಿ ನಿಂದ್ರು ನಿನ್ನ ಬಿಡಂಗಿಲ್ಲ ಅಂತೇಳಿ ಅವಾಗ ಈಳಿಗೆ ಅವ್ರ ಮನ್ಯಾಗ ಹೋಗಿ ಈಳಿಗೆ ಹುಟ್ಟಿ ಬಂದ ಸಿಂಧಿ ಗಿಡ ಗೀರಿ ಬಿಟ್ಟ. ಏನಾತ ಮುಂದ ಅಲ್ಲಿ ಒಂದ ಶ್ರಾಪ ಕೊಟ್ಟಾರ ಇವ್ರ ಅಪ್ಪಗೆ. ಏನತ ಮಗಳನ್ನೆಲ್ಲ ಕಬರಿಲ್ಲದ ಮಗನ ಹಾಳು ಮಾಡಿ ಅಂದ್ರೆ ಶ್ರೀಶೈಲದೊಳಗ ಪಾತಾಳ ಗಂಗಿಯಾಗ 7 ಗಜ ಕರಿ ಕಲ್ಲಾಗಿ ಬೀಳತ್ತೇಳಿ ಶ್ರಾಪ ಕೊಟ್ಟಾರ. ಆದವ್ರೆಲ್ಲ ವಾದ ಬರ್ತಾರ ಖರೀ. ಎಬ್ಸ್ಕೊಂಡ್ ಯಾರು ಬರುವಾರ? ಇನ್ನ ಯಾರು ಎಬ್ಸಿಲ್ಲ. ಎಲ್ಲದಕ್ಕೂ ಜಾಮೀನ್ ಆಗ್ತತಿ ಅಂದ್ರೆ ಇದಕ್ಕೆ ಜಾಮೀನ್ ಆಗ್ತದನು? ಇಲ್ಲ ಹೇಳೋ ದರೋಡೆ ಮಾಡೋ ಕೊಲೆ ಮಾಡೋ ಜಾಮೀನ್ ಮ್ಯಾಗ ತರ್ತಾರ. ಇದಕ್ಕೆ ಜಾಮೀನ್ ಇಲ್ರಿ, ಡೈರೆಕ್ಟ್ ಗಲ್ಲು ಶಿಕ್ಷೆನ. ಹೌದೌದು. ಅದು ಹೆಂಗ ಹೆಂಗ ಜಾಮೀನ್ ಆಗ್ಬೇಕಾದ್ರ ಬರೇ ಒಬ್ಬ ಗಣಸ ಮಗ ಹೋಗಿ ಸಹಿ ಮಾಡ್ರ ಅಲ್ಲದ ಕೆಲಸ? ಇಲ್ಲ ಹಿಂದ ಜಮೀನ್ ಇದ್ದವನ ಮುಂದೆ ಜಾಮೀನ್ ಆಗ್ಲಕ್ ಬರ್ತದ? ಹೌದೌದ್ರಿ. ಆ ಹಿಂದ ಜಮೀನ್ ಇದ್ದ ಅವತರನ್ನ ಅಂತ ನಾ ಬೇಕಿಂದ ಎನಿ ಟೈಮ್ ನಿನ್ನ ಸಾಕು ತಲೆ ಕೈಯಾಡ್ಸಕ. ಯಾಕಂದ್ರ ಹಿಂದ ಜಮೀನ್ ಇದ್ದಾವ ಮಾತ್ರ ಮುಂದ ಜಾಮೀನ್ ಆಗ್ಲಕ್ ಬರ್ತದ. ಬರ್ತದ. ಜಮೀನ್ ಇಲ್ದಾವ ಜಾಮೀನ್ ಆಗ್ಲಕ್ ಬರಂಗಿಲ್ಲ. ಬರಂಗಿಲ್ಲ. ಬರೇ ಸಂಘದ ಮ್ಯಾಗ ಬರೇವ್. ನಾವೊಂದು ಸಹಿ ಮಾಡಿ ಅಂದ್ರೆ ಒಂದ್ 10,000 ಲೋನ್ ಸಹಿತ ಕೊಡ್ಲತ್ತೇರಿ ಇದಕ್ಕೆ. ಕೊಡ್ಲತ್ತಾರು ತಮ್ಮ ಕರೆ. ನಿನಗೆ ಏನಾಗುದ ಹೇಳ ನನಗಿದನ? ಬೇಕಲ್ಲ. ಕೆಲಸ ಇಲ್ಲ ನಿಂದ. ನೀ ಎಲ್ರಿ? ನಾ ದೊಡ್ಡವದ. ನೀ ನನ್ನಿಂದ ಆಗ್ಯದ. ನಾ ಅಪ್ಪ ದೊಡ್ಡವ. ಅಪ್ಪ ದೊಡ್ಡವ ಎಲ್ಲಿ ದೊಡ್ಡವ? ಅಪ್ಪ ಸತ್ಯನ ದುಡಿದ್ರ ಚಂಜಿಕ್ ಒಲಿ ಹೊತ್ತದ. ಹೊತ್ತದ. ದೇವ್ರ 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 ಅನ್ಕೋತ ಕೂತ್ರ ಮನಿ ನಡೀತೈತೇನು? ಅಲ್ಲಿ ಹಂಗ ನಡೀತದ. ಇಲ್ಲಿ ಡಪ್ಪ ತಗೊಂಡ ಜಿಗದಾಡಿ ಹಾಡ್ಲಾಕ ಬಂದದಿ ಹೊತ್ತು ಹೊಂಡ ಕುಡ್ದ ಕೈಯಾರ ರೊಕ್ಕ ಕೊಡ್ತಾರ. ದಗದ ನೋಡ್ಯಾರ ರೊಕ್ಕ ಕೊಡ್ತಾರ. ಮಗಪ್ಪ ಕುಂಡ್ರ ನೋಡು ರೊಕ್ಕರೆ ಕೊಡ್ತಾರ. ನಾ ಭಕ್ಷಿಸ್ರೆ ಮಾಡ್ತಾರ ನೋಡುನು. ಅಲ್ಲ ಕೊಡ್ತಾರು. ಕಾಯಕವೇ ಕೈಲಾಸ. ಸತ್ಯನ ದುಡಿ ಚಂಜಕ್ ನಡಿ. ಇರ್ಲಿಕ್ಕಂದ್ರ ಇಲ್ಲ. ಮತ್ತ ಈ ಒಂದ್ ಮಾತು ಹೇಳನ್ರಿ ನನಗ. ಏನತ್ತ ಬಾಳ ಶಾನೆ ಇದ್ದಂಗ ಕಾಣ್ತಾನ್ರಿ. ಒಂದ ಮಾತು ಕೇಳತ್ತ ನಾವು. ಹೆಂಗ್ರಿ? ಈಗ ನೋಡ್ರಿ ಭೂಮಿ ತೆಲಿ ಮ್ಯಾಗ ಪ್ರತಿ ಒಂದ ಗಣಸ ಮಕ್ಕಳಿಗೆ ಏನಾಗ್ತದ? ಹಿಂಗ ಒಂದ ಪ್ರಶ್ನೆ ಬಹಳ ಏನ್ ಕೇಳಂಗಿಲ್ಲ. ಮುಂದಿನ ಸಂಧಿಗೆ ಯಾಕೋ ಬಹಳ ಜಿಗಿದಿಡಂಗ್ ಕಾಣಕತ್ತಿದಿ. ಹೌದೌದು. ಮುಂದಿನ ಸಂಧಿಗೆ ಎದ್ದ ಅದನ್ನ ಯಾವಾರ ಬಿಡುಗಡೆ ಮಾಡೇ ಮುಂದ ಡಪ್ಪ ಬಾರಿಸುದು. ವಿಷಯ ಬಿಡುಗಡೆ ಮಾಡುದು ಮುಂದ ಇಂತ ಡಪ್ಪ ಬಾರಿಸುದು ಅನ್ಕತಕ ಸುಮ್ಮನಾಯಿ ಕುನ್ನಿಗತ್ತೆ ನಿದ್ರುದು. ಹೌದೌದ್ರಿ. ಮೊದಲಿನ ಮಾತ ಹೆಂಗ್ರಿ? ಈ ಗಣಮಕ್ಕಳಿಗೆ ಏನಾಗ್ತದ? ಸೊಂಟದಾಗ ಉಡದಾರ ಕಟ್ತಾರ್ರಿ ಮಾಸ್ತರ್. ಸಣ್ಣಾಗಿರ್ತಾರ ಗಂಡು ಕೂಸಿರ್ತದ ನೋಡಿ ಉಡದಾರ ಕಟ್ತಾರ. ಉಡದಾರ ಕಟ್ತಾರು. ಈ ಉಡದಾರ ಕಟ್ಟಿದವ್ರ ಯಾರ? ಯಾ ಟೈಮ್ದಾಗ ಕಟ್ಟ್ಯಾರ? ಏನು ಗಣಮಗ ಕಟ್ಟ್ಯಾನೋ ಹೆಣ್ಮಗಳು ಕಟ್ಟ್ಯಾಳೋ? ಪ್ರಥಮ ಯಾರಿಗೆ ಕಟ್ಟ್ಯಾರ ಉಡದಾರ? ಪ್ರಥಮದೊಳಗ ಯಾರಿಗೆ ಕಟ್ಟ್ಯಾರ ಕಟ್ಟಿಸ್ಕೊಂಡ ಯಾವ ಕಟ್ಟಿದವ್ರ? ಏನು ಹೆಣ್ಮಕ್ಳು ಏನು ಗಣಮಕ್ಳು? ಹೌದೌದು. ಗಣಮಕ್ಳ ವಿಷಯ ಐತನಂತ್ಲಿ ನಿನ್ನ ಕೇಳೇನಿ ಅಪ್ಪನ ಬೆಳೆಸಲಕ್ ಬಂದಿ. ಮುಂದಿನ ಸಂಧಿ ಯಾವಾರ ಬಿಡುಗಡೆಯಾಗಿ ಡಪ್ಪ.